ಅತಿ ಪವಿತ್ರವಾದ ದೇವಿ ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಜಾಗ ಇದೆ. ಹಾಗಾಗಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಹಸುಗಳ ಹತ್ಯೆ ಆಗ್ತಿದ್ರಿಂದ ಇವತ್ತು ಪರ್ಸನಲಿ ನಾನು ಬಂದು ಅದಕ್ಕೊಂದು ಕಾಯ್ದೆ ಜಾರಿಗೆ ಮಾಡಿ ರಾಷ್ಟ್ರೀಯ ಪ್ರಾಣಿ ಪಕ್ಷಿಗೆ ಏನ್ ಜಾಗ ಕೊಟ್ಟಿದ್ದೀವಿ ಗೋವಿನ ಬಗ್ಗೆ ಗೋವಿಗೂ ಅದೇ ಪವಿತ್ರವಾದ ಜಾಗ ಕಾನೂನು ಪ್ರಕಾರ ಸಿಕ್ಕಿದ್ರೆ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ನಾನು ಕೊಟ್ಟ ಯಾವ ಸಲಹೆನೂ ಅವರು ತಿರಸ್ಕಾರ ಮಾಡಲಿಲ್ಲ, ಇದನ್ನು ಮಾಡಲ್ಲ. ಯಾವಾಗ ಆಗ್ಬೋದು, ಯಾವಾಗ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದೀರಿ ಅಂತ ಸಭೆ ಕರೀತೀನಿ. ನಮ್ಮ ದೇಶದ ಅತಿ ಪವಿತ್ರವಾದ ದೇವಿ ಮತ್ತೆ ನಮ್ಮ ವಿನಾಯಕ್ ಗುರುಜಿಯವರು ಹೇಳಿಕೆಯನ್ನು ಕೊಟ್ಟರು. ನಾನು ಸಾಕಷ್ಟು ಬಾರಿ ಅವ್ರ ಜೊತೆಗೆ ಚರ್ಚಿಸಿದ್ದೇನೆ ಬೇರೆ ಬೇರೆ ವಿಚಾರಗಳ ಬಗ್ಗೆ. ನನ್ನ ಯಾವ ಮನವಿಯನ್ನು ಕೂಡ ಅವರು ಇವರಿಗೂ ಕೂಡ ತಿರಸ್ಕಾರ ಮಾಡಲಿಲ್ಲ. ಹಾಗಾಗಿ ಈ ಮನವಿಯನ್ನು ಕೂಡ ಅವರು ತಿರಸ್ಕಾರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಲೂ ಅವರು ಮನವಿಯನ್ನು ಸ್ವೀಕರಿಸ್ತಾರೆ ಮತ್ತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋದಾಗಿ ಕೂಡ ಸಿ ಎಂ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈ ಗೋಹತ್ಯೆ ನಿಷೇಧ ಕಾನೂನು ಏನಿದೆಯಲ್ಲ, ಇದು ಜಾರಿಗೆ ಬರಬೇಕು, ಆಗ ಮಾತ್ರ ಒಂದು ಮಹತ್ವ ಸಿಗುತ್ತೆ, ಗೋವುಗಳಿಗೆ ಒಂದು ಮಹತ್ವ ಸಿಗುತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿ ಎಂ ಭೇಟಿಯ ಬಳಿಕ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ.